ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ನಮ್ಮ ಕನ್ನಡ ಲೈಫ್ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಬಹಳಷ್ಟು ಜನ ನಮಗೆ ಕಮೆಂಟ್ ಮುಖಾಂತರ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ, ಪ್ರಸಾದಕ್ಕಂತ ನಾವು ಏನೋ ಒಂದು ಪದಾರ್ಥ ಮಾಡಿರ್ತೀವಿ, ಅದನ್ನ ಪೂಜೆಗಿಂತ ಮುಂಚೆ ನಾವು ಟೇಸ್ಟ್ ಮಾಡಿ ನೋಡ್ಬೋದಾ, ಅಂದ್ರೆ ಪೂಜೆಗಿಂತ ಮುಂಚೆ ಸೇವಿಸಿ ನೋಡ್ಬೋದಾ, ಆ ಒಂದು ಪ್ರಸಾದದಿಂದ ಬರುತ್ತಲ್ಲ ಘಮ ವಾಸನೆ ಸುಹಾಸನೆ, ಅದನ್ನ ನಾವು ತಗೊಂಡ್ರೆ ಪ್ರಸಾದಕ್ಕೆ ಆ ಪದಾರ್ಥ ಯೋಗ್ಯವಾಗಿರುತ್ತಾ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವಾಗಿ ಈ ದಿನದ ವಿಡಿಯೋ ಆಗಿದೆ. ಏನಕ್ಕೆ ಈ ಒಂದು ಪ್ರಸಾದನ ನಾವು ದೇವರಿಗೆ ಸಮರ್ಪಿಸ್ತೀವಿ ಅಂದ್ರೆ, ನಮ್ಮ ಒಂದು ಭಕ್ತಿ ಭಾವಗಳೆಲ್ಲ ನಾವು ಒಂದು ದೇವರಿಗೆ ಅರ್ಪಿಸಿದಂತೆ, ನಮ್ಮ ಒಂದು ಮನಸ್ಸಿನಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನೆಲ್ಲ ತೆಗೆದುಹಾಕ್ಬಿಟ್ಟು ನಾವು ದೇವರೇ ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಯಾರು ಇಲ್ಲ ಅಂತ ನಾವು ಕೈ ಮುಗಿದು ಪ್ರಸಾದ ನಿಮ್ಮ ಶಕ್ತಿಯಾನುಸಾರ ಏನೋ ಒಂದು ಪ್ರಸಾದ ಮಾಡಿರ್ತೀರಾ, ಅದನ್ನು ನಾವು ದೇವರಿಗೆ ಅರ್ಪಿಸಿದಂತೆ. ಈ ಒಂದು ಪ್ರಸಾದನ ತಿನ್ನೋದಕ್ಕೆ, ಅಂದರೆ ಪ್ರಸಾದನ ನೀವು ತಯಾರು ಮಾಡಿದ ತಕ್ಷಣವೇ ತಿಂದು ಟೇಸ್ಟ್ ಮಾಡೋದು ಅಂತ ಹೇಳ್ತಾರಲ್ಲ, ಆ ಥರ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಆದರೆ ಈ ರೀತಿ ಮಾಡೋದು ಬಹಳ ಬಹಳ ತಪ್ಪು, ಯಾಕಂದರೆ ಅದು ಎಂಜಲಾಗ್ಬಿಡುತ್ತೆ, ಆ ರೀತಿ ಮಾಡಬಾರ್ದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಏನೋ ಒಂದು ಮಾಡಿರ್ತಾರೆ ಪ್ರಸಾದಕ್ಕೆ ಅಂತ, ಪಾಯಸನೋ ಒಬ್ಬಿಟ್ಟೋ ಹೋಳಿಗೆ ಏನಾದರೂ ಒಂದು ಮಾಡಿರ್ತಾರೆ ಅವರು, ಪ್ರಸಾದ ಅಂತ ಒಂದು ಸಿಹಿ ಪದಾರ್ಥ ಏನೋ ಒಂದು ಮಾಡಿರ್ತಾರೆ. ಆ ಪದಾರ್ಥನ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಆ ಪದಾರ್ಥನ ತಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಎತ್ತಿಟ್ಬಿಡ್ತಾರೆ ದೇವರಿಗೆ ನೈವೇದ್ಯಕ್ಕೆ ಅಂತ ಎತ್ತಿಟ್ಬಿಟ್ಟು, ಆಮೇಲೆ ಉಳಿದಂತಹ ಒಂದು ಪದಾರ್ಥನ ಮನೆ ಮಂದಿ ಎಲ್ಲ ಹಂಚ್ಕೊಂಡು ತಿಂತಾರೆ. ಈ ರೀತಿ ಮಾಡೋದು ಎಷ್ಟು ಒಳ್ಳೆಯದು ಅಂತ ಕೇಳ್ತಾ ಇದ್ದಾರೆ. ಆ ರೀತಿ ಎಲ್ಲ ಮಾಡಬಾರ್ದು. ಆ ರೀತಿ ನೀವು ದೇವರಿಗೆ ಅಂತ ಏನು ಮಾಡಿರ್ತೀರೋ ಅದನ್ನು ದೇವರ ಒಂದು ಪ್ರಸಾದಕ್ಕೆ ಸಮರ್ಪಿಸಿದ ನಂತರವೇ ಮನೆಯಲ್ಲಿರುವಂಥವರು ನೀವು ಎಲ್ಲ ತಗೋಬೇಕು. ಮೊದಲು ಆ ಪ್ರಸಾದನ ದೇವರಿಗೆ ಸಮರ್ಪಿಸಿದಾದ್ಮೇಲೆ ಬೇರೆಯವರಿಗೆ ಕೊಟ್ಟಾದ್ಮೇಲೆ ಉಳಿದದ್ದನ್ನು ನೀವು ತಗೋಬೇಕು. ಯಾರ ಪ್ರಸಾದ ಮಾಡಿರ್ತೀರೋ, ಯಾರ ಪೂಜೆ ಮಾಡಿರ್ತೀರೋ ಅವರು ಕೊನೆಯದಾಗಿ ತಗೊತಾರೆ. ಈ ಒಂದು ಪ್ರಕ್ರಿಯೆನ ಪಾಲಿಸ್ಬೇಕು. ಪ್ರಸಾದನ ಮೊದಲೇ ತಿಂದರೆ ಅದು ಎಂಜಲಾಗುತ್ತೆ, ಎಂಜಲು ಮಾಡಿದಂತಹ ಪ್ರಸಾದ ದೇವರಿಗೆ ಯೋಗ್ಯವಲ್ಲ, ಆ ರೀತಿ ಇಡಬಾರ್ದು. ಮತ್ತು ಸುಹಾಸನೆ ಬರ್ತಾ ಇರುತ್ತೆ, ಏನೋ ಒಂದು ಸಿಹಿ ಪದಾರ್ಥ ಮಾಡಬೇಕಾದ್ರೆ ಬಹಳ ಒಳ್ಳೆ ಸುಹಾಸನೆ ಬರ್ತಾ ಇರುತ್ತೆ ಪ್ರಸಾದಕ್ಕೆ ಅಂತ ಮಾಡಿದಾಗ, ಆ ಸುಹಾಸನೆನ ಆಸ್ವಾದಿಸಬಾರ್ದು. ಅಂದರೆ ಆ ಎಂಥ ಒಳ್ಳೆ ಘಮ ಬರ್ತಾ ಇದೆ, ಇನ್ನೂ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ, ಅದು ಘಮ ಸ್ಮೆಲ್ಲಿಗೆ ನಿಮಗೆ ಏನು ಅನಿಸ್ತಾ ಇರುತ್ತೆ, ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಆಸ್ವಾದಿಸಿದ ನಂತರ ನೀವೇನಾದರೂ ಆ ಸ್ಮೆಲ್ಲನ್ನು ನೋಡಿಬಿಟ್ಟು ಅದನ್ನು ನೀವು ಚೆನ್ನಾಗಿದೆ ಅಂತ ನೀವು ಮನಸ್ಸಿನಲ್ಲಿ ಊಹಿಸ್ಕೊಂಡು ಆ ಪ್ರಸಾದದ ಕಲ್ಪನೆ, ಪ್ರಸಾದ ಬಹಳ ಚೆನ್ನಾಗಿರ್ಬೋದು ಅಂತ ಕಲ್ಪಿಸ್ಕೋತೀರಲ್ಲ, ಅದು ಕೂಡ ತಿಂದಂಗೆನೆ ಅದು ಲೆಕ್ಕ. ಹಾಗಾಗಿ ಆ ರೀತಿ ಕೂಡ ಮಾಡಬಾರ್ದು. ಬಹಳ ಕಟ್ಟುನಿಟ್ಟಾಗಿ ಒಬ್ಬೊಬ್ರು ಯಾವ ರೀತಿ ಮಾಡ್ತಾರೆ ಅಂದರೆ, ಪ್ರಸಾದ ಮಾಡಬೇಕಾದ್ರೆ ಮೂಗಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿರ್ತಾರೆ, ಬಟ್ಟೆ ಕಟ್ಕೊಂಡು ಪ್ರಸಾದನ ತಯಾರು ಮಾಡ್ತಾರೆ. ಯಾಕಂದರೆ ಆ ವಾಸನೆ ಕೂಡ ನಮಗೆ ಬೇಡ, ಅದನ್ನು ದೇವ್ರಿಗೆ ಸಮರ್ಪಣೆ ಆದ್ಮೇಲೆ ನಾವು ತಗೋಬೇಕು ಅಂತ. ಬಹಳಷ್ಟು ದೇವಾಲಯಗಳಲ್ಲೆಲ್ಲ ಪ್ರಸಾದ ತಯಾರು ಮಾಡಬೇಕಾದ್ರೆ ಅದೇ ರೀತಿ ಮಾಡೋದು, ಮೂಗಿಗೆ ಬಟ್ಟೆ ಕಟ್ಕೊಂಡ್ಬಿಡ್ತಾರೆ ಅವರು, ಮೂಗಿಗೆ ಬಟ್ಟೆ ಕಟ್ಕೊಂಡು ಆ ನಂತರ ಪ್ರಸಾದನ ಮಾಡ್ತಾರೆ. ಈಗ ತಿರುಪತಿಯಲ್ಲೂ ಆಗಲಿ ಎಲ್ಲ ಉಂಡೆ, ತಿರುಪತಿ ಉಂಡೆ ಎಲ್ಲ ಮಾಡ್ತಿರ್ತಾರಲ್ಲ, ಅವರೆಲ್ಲ ಅದೇ ಥರ ಮಾಡೋದು. ಅಂದರೆ ಅದ್ರ ಘಮ ಬರಬಾರ್ದು, ಮೊದಲು ದೇವರಿಗೆ ಸಮರ್ಪಣೆ ಆದ ನಂತರ ನೀವು ಆಸ್ವಾದಿಸಿ ತಿನ್ನಿ, ಬಹಳ ಖುಷಿಯಿಂದ ತಿನ್ಬೋದು. ಒಟ್ಟು ದೇವರಿಗೆ ನಾವು ಸಮರ್ಪಣೆ ಮಾಡೋದಕ್ಕಿಂತ ಮುಂಚೆ ಅದರ ವಾಸನೆ ಕೂಡ ತಗೋಬಾರ್ದು. ದೇವರಿಗೆ ಸಮರ್ಪಣೆ ಮಾಡಿದಾಗ ದೇವರು, ತುಂಬ ಜನ ಒಬ್ಬೊಬ್ರು ಕೇಳ್ತಾರೆ ದೇವರಿಗೆ ನೀವು ಸಮರ್ಪಣೆ ಮಾಡಿದಾಗ ದೇವರು ಏನಾದರೂ ತಿನ್ನುತ್ತಾ ಅಂತ ಕೇಳ್ತಾರೆ. ಆದರೆ ಅದು ದೇವರು ದೇವರ ಕಣ್ಣು ಮುಂದೆ ಇಟ್ಟರು ಅಂದರೆ, ಆ ದೇವರ ದೃಷ್ಟಿ ಆ ಪ್ರಸಾದದ ಮೇಲೆ ಬಂತು ಅಂದರೆ ದೇವರು ಆ ಪ್ರಸಾದನ ಸ್ವೀಕರಿಸ್ದಂಗೆ, ಆ ದೇವರ ಒಂದು ಕಿರಣಗಳು, ದೇವರ ಕಣ್ಣಿನ ಕಿರಣಗಳು ಆ ಪ್ರಸಾದದ ಮೇಲೆ ಬಿತ್ತು ಅಂದರೆ ಆ ದೇವರು ಸ್ವೀಕರಿಸ್ದಂಗೆ. ಯಾವುದೇ ಒಂದು ಪದಾರ್ಥ ನೀವು ನೋಡಿ ಪರೀಕ್ಷೆ ಮಾಡಿ ನೋಡಿ, ಪ್ರಸಾದಕ್ಕೆ ಅಂತ ನೀವು ಏನು ಮಾಡಿರ್ತೀರೋ ಅದು ಬಹಳ ಬಹಳ ರುಚಿಕರವಾಗಿರುತ್ತೆ. ನೀವು ಬಹಳ ಕೆಲವೇ ಸಾಮಾನುಗಳು ಹಾಕಿ ಮಾಡಿದರೂ ಕೂಡ ಬಹಳ ರುಚಿಕರವಾಗಿರುತ್ತೆ, ಅದರಲ್ಲಿ ಒಂದು ದೈವಿಕ ಅಂಶ ಇರುತ್ತೆ ಮತ್ತು ಸಾತ್ವಿಕತೆ ಇರುತ್ತೆ. ಹಾಗಾಗಿ ದೇವರಿಗೆ ಅಂತ ಮಾಡಿದಂತಹ ಪ್ರಸಾದನ ನೀವು ದೇವರಿಗೆ ಸಮರ್ಪಿಸುವುದಕ್ಕಿಂತ ಮುಂಚೆ
ತಿನ್ನಬಾರದು ಮತ್ತೆ ಅದರ ವಾಸನೆ ಕೂಡ ತಗೋಬಾರದು. ಪಂಡಿತ್ ಶೇಷಗಿರಿ ಭಟ್, ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ನಂಬಿದವರ ಪಾಲಿನ ಕಾಮಧೇನು, ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು, ನೌಕರಿಯಲ್ಲಿ ಪ್ರಮೋಷನ್, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟಿರುವ ಕೆಲಸ ನಿಮ್ಮಂತೆ ಆಗುವುದಕ್ಕೆ, ಮಾಟಮಂತ್ರದ ಸಮಸ್ಯೆಯಿಂದ ಮುಕ್ತಿ, ಹಣಕಾಸಿನ ತೊಂದರೆ, ಸಾಲಬಾಧೆ, ಶತ್ರುಬಾಧೆ, ಸತಿಪತಿ ಕಲಹ, ಪ್ರೇಮದಲ್ಲಿ ನಂಬಿ ಮೋಸ, ಇನ್ನೂ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿದ್ಧಿಸಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9901180652. ಇನ್ನೂ ಈ ರೀತಿಯಾದಂತಹ 10 ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.